ಸಮಯ ಮೀರೋಗ್ತಾ ಇದೆ, ಆರತಿ ಮಾಡ್ಬಿಡಮ್ಮ, ಇಲ್ದಿದ್ರೆ ದೊಡ್ಡ ಅನಾಹುತ ಆಗುತ್ತೆ. ಬಾಮ್ಮ, ನೀನೇ ಮಾಡ್ ಬಾಮ್ಮ. ನಾನಾ? ಇಲ್ಲ, ನಾನ್ ಮಾಡಬಾರ್ದು, ತಪ್ಪಾಗುತ್ತೆ. ಏನು ತಪ್ಪಾಗೋದಿಲ್ಲ ಬಾಮ್ಮ. ಏಯ್, ಏನು ತಪ್ಪಾಗಲ್ಲ, ನನ್ ಮಗನ್ಗೆ ಕೇಡಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಬಾರೆ ಅವಳದೇನ್ ತಪ್ಪಿಲ್ಲಮ್ಮ, ನಾನೇ ಹೇಳದ್ದು, ಸಮಯ ಮೀರೋಗುತ್ತೆ, ದೊಡ್ಡ ಅನಾಹುತ ಆಗುತ್ತೆ, ಆರತಿ ಮಾಡು ಅಂತ. ನೀವ್ ಹೇಳಿ. ಕುತ್ಕೊಳ, ಹೋಗಿ ಆ ಕಡೆ. ನನ್ ರಾಹುಲ್ಗೆ ನಾನೇ ಆರತಿ ಮಾಡ್ಬೇಕು. ಈಗೆಲ್ಲಮ್ಮ ಎರಡೆರಡು ಸತಿ ಆರತಿ ಮಾಡ್ಬೇಕಾ? ಮುಂದಿನ ವರ್ಷ ಮಾಡಿವಂತೆ ಬಿಡು. ಈ ವರ್ಷನೂ ನಾನೇ ಮಾಡ್ತೀನಿ, ಮುಂದಿನ ವರ್ಷನೂ ನಾನೇ ಮಾಡ್ತೀನಿ. ಏನ್ ಎರಡೆರಡು ಸಾರಿನಾ? ಹ್ಮ್. ಆ ಮುಸ್ರೆ ತಿಕ್ಕೊಳ್ ಮಾಡಿರೋ ಆರತಿ ಊಫಿ ಆಗೋಯ್ತು, ನಾನು ಮೊದ್ಲಿಂದ ಮಾಡ್ತೀನಿ. ಬನ್ನಿ. ರುದ್ರಸ್ಮಹವ್ಯರ್ನಮಸಾಮ ಸದ್ಯ ಮಿತ್ರಂ ದೇವ ಮಿತ್ರ ದೇವ ನಮಸ್ತ ಅನುರಾಧಾನ್ ಹವಿಷಾವರ್ಧಯಂತ ಶತಂ ಜೈವಮೇ ಶರದಸ್ತವೀರ. ಇಷ್ಟಾರ್ಥ ಭವಂತೋ ಮನಸ್ಸಂಕಲ್ಪಿಸುತ್ತೋ ಘೃತಪೂಜಾ ಸಾಂಗತ ಫಲ ಪ್ರಾಪ್ತಿರಸ್ತು. ಅತ್ತೆ ಬನ್ನಿ. ಯುಗಾದಿ ಅತ್ತೆ. ಶಾಂಭವಿ ಅಕ್ಕ ಬನ್ನಿ. ಹ್ಯಾಪಿ ಯುಗಾದಿ ಅಕ್ಕ. ಅಯ್ಯಯ್ಯೋ, ಇದನ್ ನೀಲ್ಕಂಠ ಮಾವನ್ಗೆ ಅಂತ ತಂದೆ, ಅವ್ರಿಲ್ವಲ್ಲ. ಅಯ್ಯೋ ದೀಪ, ಒಂದ್ ನಿಮಿಷ ಒಂದ್ ನಿಮಿಷ ಹಿಡ್ಕೊಳೆ. ಕೊಡಮ್ಮ ಕೊಡಮ್ಮ, ಇಲ್ಲಿ ಅವ್ರು ಬರೋ ತನಕ ಜೋಪಾನೋಗಿ ಬಿಡುಲಿಟ್ಟು ಅವ್ರು ಬಂದ ತಕ್ಷಣ ಕೊಟ್ಟು ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಡ್ತೀನಿ. ಏನೇನ ಬಾ. ಅಕ್ಕ ನಂಗಿದೆಲ್ಲ ಬೇಡ. ಇದೇನ್ ಈ ಮನೆಯವ್ರು ತಂದಿರೋದಲ್ಲ, ನಾನ್ ತಂದಿರೋದು ತಗೋ. ಹ್ಯಾಪಿ ಯುಗಾದಿ. ದೀಪ ಇದು ನಿನಗೆ ತಗೋ, ಯುಗಾದಿ ಹಬ್ಬದ ಶುಭಾಶಯಗಳು. ರಾಹುಲ್, ಇದು ಸೀರೆ ಅಲ್ವಾ? ನನ್ಗೋಸ್ಕರ ಮೊದಲನೇ ಸಲ ತಂದ್ಕೊಟ್ಟಿದ್ಯಾಲ್ವಾ? ಇದನ್ನ ಈಗಲೇ ಉಟ್ಕೊಂಡು ಬರ್ತೀನಿ.
ನೀರ್ ಕುಡಿಯಿರಿ. ಸಾಕಾಯ್ತು ಕಡವ್ವ, ಅಮ್ಮನ್ನ ಸುಮ್ನೆ ಎಳ್ದಾಡ್ದಂಗ ಆಯ್ತು. ಅಯ್ಯೋ ಏನೂ ಆಗ್ಲಿಲ್ವಲ್ಲ, ಹೋದ ಪುಟ್ಟ ಬಂದ ಪುಟ್ಟ ಅಂದಂಗ ಆಯ್ತು. ಏನಾದ್ರಾಗ್ಲಿ, ನಾವು ರಾಹುಲ್ಗೆ ಅಮ್ಮನ ಮುಖ ತೋರಿಸ್ಬೇಕಿತ್ತು, ತಪ್ಪ ಮಾಡ್ಬಿಟ್ವಿ. ಅದೇನು ಬಿಡವ್ವ, ಹೊರಗಡೆ ಓಡಾಡೋ ಗಂಡ್ಸು ಅವನು, ಅವನನ್ನ ಕರೆದು ಇವಳೇ ನಿಮ್ಮಮ್ಮ ಅಂತ ತೋರಿಸೋದು ಎಷ್ಟು ಕೆಲ್ಸ ನೋಡು. ನೀನು ಯೋಚನೆ ಮಾಡಲಿಲ್ಲ, ನಾನು ಯೋಚನೆ ಮಾಡಲಿಲ್ಲ. ಅಲ್ಲ, ಒಂದು ವೇಳೆ ರಾಹುಲ್ಗೆ ಇವಳೇ ನಿಮ್ಮಮ್ಮ ಅಂತ ತೋರಿಸಿದ್ರೆ ಹೇಳಿದ್ರೆ, ಅವನು ನಮ್ಮಮ್ಮ ಅಲ್ವಾ, ಇಲ್ಲೇ ಇರಲಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೆ? ಹೌದು ತಾತ, ನೀವೇಳೋದು ನಿಜ. ಅಮ್ಮಂಗೆ ಎಲ್ಲ ನೆನ್ಪು ಬರೋವರೆಗೂ ಅವ್ರನ್ನ ಅಲ್ಲಿ ಬಿಡೋದಕ್ಕಾಗಲ್ಲ, ಹಾಗೆ ಮಾಡಿದ್ರೆ ಅಮ್ಮಂಗೆ ಅಪಾಯ. ಈಗ ಗೊತ್ತಾಯ್ತಾ, ಇದ್ದಕ್ಕಿದ್ದಾಗೆ ನಾನು ಅಮ್ಮನ ಯಾಕೆ ಅಲ್ಲಿಗೆ ಹೊರಡಿಸೆ ಅಂತ. ಒಳ್ಳೆ ಕೆಲಸ ಆಯ್ತು ಸದ್ಯ, ಇನ್ನು ಅಮ್ಮಂಗೆ ನೆನ್ಪು ಬರೋವರೆಗೂ ಅವ್ರು ಇಲ್ಲೇ ಇರಲಿ. ಓ ಬಂದ್ರಾ ಅಕ್ಕ? ಇಲ್ಲಿ ಬಂದಿಲ್ವಾ? ಅಜ್ಜಿಗೆ ಆಯಾಸ ಆದಂಗಿದೆ. ಅಷ್ಟು ದೂರ ಹೋಗ್ ಬಂದ ಸುಸ್ತಾಗಕ್ಕಿಲ್ವಾ, ಸುಸ್ತಾಗವ್ರೆ ಅಷ್ಟೇ. ಹೋಗಿದ್ ಕೆಲ್ಸ ಏನಾಯ್ತು, ಪಂಚಾಯತ್ಗೆ ಮುಗಿತಾ? ಅದನ್ನೆಲ್ಲ ಆ ನೈರ ನೋಡ್ಕೋತಾಳೆ, ಅಮ್ಮನ ಅವಶ್ಯಕತೆ ಅಲ್ಲಿರ್ಲಿಲ್ಲ. ಅಕ್ಕ ಅರ್ಧ ಅಡ್ಗೆ ಮಾಡೋಗಿದ್ಲು, ನಾನು ಪೂರ್ತಿ ಅಡ್ಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ. ಅಜ್ಜಿಗೆ ನಾನು ಊಟ ಮಾಡಿಸ್ತೀನಿ. ಏನೋ ನಡೀತಾ ಇದೆಯಲ್ಲ. ಏನು ಬೇಡ. ಯಾಕಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ್ರಿ, ಮಾಡ್ಕೊಂಬಂದ್ರ? ಇಲ್ಲ ಕಣವ್ವ, ನಾನು ರಶ್ಮಿ ಅಲ್ಲಿ ಊಟ ಮಾಡಲಿಲ್ಲ, ಅಮ್ಮ ಮಾತ್ರ ಅಲ್ಲಿ ಊಟ ಮಾಡಿದ್ರು. ಹೌದೌದು, ಅಮ್ಮಂದು ಊಟ ಆಗಿದೆ, ನಾವು ಮಾಡ್ತೀವಿ. ನನ್ನ ಮಗ ದೊಡ್ಡವನಾಗ್ಬಿಟ್ಟ ರಾಹುಲ್, ನಿನ್ನ ನೋಡ್ತಿದ್ರೆ ಖುಷಿ ಆಗುತ್ತೆ ಕಣೋ. ಯಾಕೆ ಚಿಕ್ಕಮ್ಮ ಇವತ್ತು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ? ನಾನೇನಾದರೂ ತಪ್ಪು ಮಾಡ್ದನ? ಚೆಚ್ಚೆ, ಹಾಗೆಲ್ಲ ಏನೂ ಇಲ್ಲ. ಹಬ್ಬಕ್ಕೆ ಅಂತ ಪಾಪ ದೀಪ ಎಲ್ರಿಗೂ ಗಿಫ್ಟ್ ಕೊಟ್ಲು, ನಾವ್ಯಾರಿಗೂ ಏನೂ ಕೊಡ್ಲಿಲ್ಲ ಅಲ್ವಾ? ಮಾವ ಮನೆಗೆ ಬರದೆ ಆ ಅದ್ಧೂರಿ ಎಲ್ಲ ಬೇಡ ಅಂತ ನಾನೇ ಸುಮ್ಮನಿದ್ದೆ ಅಲ್ವಾ? ಕಡೆ ಪಕ್ಷ ನಾವು ಶಾಂಭವಿಗೂ ಏನು ಕೊಡ್ಲಿಲ್ಲ. ಹಾಗಿರುವಾಗ ನೀನ್ ದೀಪಂಗ್ ಮಾತ್ರ ಸೀರೆ ಹೇಗ್ ತಂದ್ಯಪ್ಪ? ಚೆಚ್ಚೆ, ನೀನ್ ದೀಪಂಗ್ ಸೀರೆ ತಂದಿರೋದು ನನಗೆ ನಿಜವಾಗ್ಲೂ ಬೇಜಾರಿಲ್ಲ ರಾಹುಲ್. ಆದ್ರೆ ನನಗನ್ನಿಸ್ತಾ ಇದೆ, ದೀಪನೇ ಸೀರೆ ತಗೊಂಡ್ ಬಂದು ನಿನ್ ಹೆಸರು ಹೇಳ್ಕೊಂಡು ತಗೊಂಡ್ಲು ಅಂತ ಅಲ್ವಾ? ಚಿಕ್ಕಮ್ಮ ಅದು ಇದ್ದಿದ್ದೆ ಅಪ್ಪ, ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನನಗ್ ಗೊತ್ತು ನನ್ನ ಮಗ ತಪ್ಪು ಮಾಡಲ್ಲ ಅಂತ. ನಾನ್ ಸಾಕಿದ ಮಗ ಅಲ್ವಾ ನೀನು? ನೀನು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಒಳ್ಳೇದು ರಾಹುಲ್, ಹೆಂಡತಿ ಆಗೋಳ್ ಮಾತಿಗೆ ನೀನ್ ಕೊಡೋ ಗೌರವ ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ಹಾಗೆ ಇರು.